आत्मीय गगना चानल वीक्षक बंधुगळेल्लरिगू शुभोदय प्रिय वीक्षक बंधुगळे एल्लरिगू नूतन वर्षद आर्थिक हार्दिक शुभाशयगळु ई वर्ष शुभकृत नाम संवत्सर ई संवत्सरद नूतन वर्षवादंत इंदु साक्षात् गुरुगळ मुखेन ಭಗವಂತನ ಪಾದಾರವಿಂದಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವೆ ಎಲ್ಲರಿಗೂ ಕೂಡ ಉತ್ತಮವಾದಂತ ಆರೋಗ್ಯ ಆಯುಷ್ಯ ಧನಕನಕ ಸಂಪತ್ತುಗಳನ್ನು ಪ್ರಸಾದಿಸಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಈ ಶ್ರೀ ಶುಭಕೃತ್ ನಾಮ ಸಂವತ್ಸರದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇಂತಹ ಶುಭ ದಿನ ಎಲ್ಲರಿಗೂ ಕೂಡ ಎಲ್ಲರಿಗೂ ಉತ್ತಮವಾಗಿರಲಿ ಎಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಇಂದು ಪಂಚಾಂಗ ಪಠನೆ ವಿಶೇಷವಾಗಿ ಮಾಡಬೇಕಾಗಿದ್ದು ಪಂಚಾಂಗ ಪಠನೆ ಹಾಗೂ ಶ್ರವಣ ಇದನ್ನು ಮಾಡುವ ಮುನ್ನ ಹರಿವಾಯು ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ ಕಲ್ಯಾಣಾತ್ಪುದ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಶ್ರೀಯಕಾಂತಾಯ ಕಲ್ಯಾಣ ನಿದಯೇ ನಿದಯೇತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೇ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಠಾನಿ ಸಾದಯೇಷ್ಠಾನಿ ಮಾಧವಹಂ लक्ष्मीं क्षीर समुद्र राजतनयां श्रीरंग रामेश श्रीरंग दामेश्वरीं दासी भूत समस्त देव वनितां लोकैक दीपांकुरं मातर्मे मातरिश्वन् पितरतुल गुरो भ्रातरिष्टाप्त बंधो स्वामीं सर्वांतरात्मन् अजरजरैत जन्म मृत्यामयानां गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगण बृहतीं शाश्वतीं आशुदेवाः ॐ त्र्यंबकं यजामहे सुगंधिं पुष्टिवर्धनं ऊर्वारुगमिव वंदनात् मृत्योर्मुक्षीयमामृतात् मूकोऽपि अप्रसादेन मुकुंद शयनायते राजराजाय ते रिक्तो राघवेन्द्रं तमाश्रयेम् अपादमौलिपर्यन्तं गुरुणा आकृतिं स्मरेत् तेन विघ्नाः प्रणश्यन्तीं सिद्ध्यन्ति च मनोरथः सत्याभिघ्नकराब्जोत्तां पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् ॐ श्री 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 सत्यात्मतीर्थ श्री गुरुभ्यो नमो नमः शुभमस्तु 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 हरिः ओम् प्रिय वीक्षक बंधुगळे ಇಂದಿನಿಂದ ಶ್ರೀ ಶುಭಕೃತ್ ನಾಮ ಸಂವತ್ಸರ ಆರಂಭವಾಗುತ್ತಾ ಇದೆ. ನೋಡಿ, ಹೆಸರಿನಲ್ಲೇ ಎಂತಹ ಉತ್ತಮವಾದಂತಹ ಹೆಸರಿದೆ ಎಂದರೆ ಶುಭಕೃತ್ ನಾಮ ಸಂವತ್ಸರ. ಅಂದರೆ ಶುಭವನ್ನೇ ಉಂಟು ಮಾಡತಕ್ಕಂತಹ ಒಂದು ಪವಿತ್ರವಾದಂತಹ ವರ್ಷ. ಇಂತಹ ವರ್ಷದಲ್ಲಿ ಸರ್ವರಿಗೂ ಕೂಡ ಭಗವಂತ ಉತ್ತಮವಾದಂತಹ ದಿನಗಳಾಗಿ ಪರಿವರ್ತನೆ ಮಾಡಿ ಉತ್ತಮವಾದಂತಹ ಆರೋಗ್ಯವನ್ನೇ ಪ್ರಸಾದಿಸಿ ಆದಷ್ಟು ಭಗವಂತನ ಧ್ಯಾನ ನಿರತರಾಗಿಯೇ ಇರುವಂತೆ
ಭಗವಂತ ಕರುಣೆ ತೋರಲಿ ಎಲ್ಲರನ್ನೂ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇಂದಿನ ಈ ಪಂಚಾಂಗದ ವಿವರಣೆಯನ್ನು ಶ್ರೀಪಾದಂಗಳವರ ಶುಭಾಶೀರ್ವಾದದ ಬಲದಿಂದ ಹೇಳುವಂತಹ ಪ್ರಯತ್ನಕ್ಕೆ ಈಗ ಪಾತ್ರರಾಗೋಣ. ಪ್ರೀವೀಕ್ಷಕ ಬಂಧುಗಳೇ, ಅತಿ ವಿಶೇಷವಾಗಿ ನಮಗೆ ಯುಗಗಳು ನಾಲ್ಕು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ ನಾಲ್ಕು ಯುಗಗಳು ಕಲಿತರೆ ಒಂದು ಮಹಾಯುಗ ಎಂದು ಕರೆಯುತ್ತಾರೆ. ಈ ನಾಲ್ಕು ಯುಗಗಳು ಕಳೆದಾಗ ಒಂದು ಮಹಾಯುಗ ಎಂದು ಕರೆಯುತ್ತಾರೆ. ಈ ಒಂದು ತ್ರೇತಾಯುಗದ ಪ್ರಮಾಣ ಬಂದು 17,28,000 ವರ್ಷಗಳು. ಇನ್ನು ತ್ರೇತಾಯುಗದ ಪ್ರಮಾಣ ಎಂದರೆ 12,96,000 ಯುಗಗಳು. ಇನ್ನು ದ್ವಾಪರಯುಗದ ಪ್ರಮಾಣ ಎಂದರೆ 8,64,000 ವರ್ಷಗಳು. ಇನ್ನು ಕಲಿಯುಗದ ಪ್ರಮಾಣ ಎಂದರೆ 4,32,000 ವರ್ಷಗಳು. ಈ ಕಲಿಯುಗದಲ್ಲಿ ವಿಶೇಷವಾಗಿ ಅನೇಕ ಜನರು ಹೇಳುತ್ತಾ ಇರುತ್ತಾರೆ, ಗೊಂದಲಮಯವಾದಂತಹ ಮಾತುಗಳನ್ನೇ ಸೃಷ್ಟಿ ಮಾಡುವುದಕ್ಕಾಗಿಯೇ ನಾವು ಜನ್ಮವನ್ನು ತಾಳಿದ್ದೇವೆ ಎನ್ನುವಂತಹ ರೀತಿಯಲ್ಲಿ ಕೆಲವೊಬ್ಬರು ಹೇಳುತ್ತಾ ಇರುತ್ತಾರೆ. ಎಲ್ಲರೂ ಎಂದು ನಾನು ಧಿಕ್ಕಾರದ ಮಾತನ್ನು ಹೇಳುತ್ತಾ ಇಲ್ಲ, ಯಾರೂ ಕೋಪಗೊಳ್ಳಬೇಕಾದಂತಹ ಅವಶ್ಯಕತೆಯೂ ಇಲ್ಲ. ಕಾರಣ ಏನು ಎಂದರೆ, ಎಲ್ಲೋ ಏನೋ ಒಂದು ಗ್ರಹಣ ಸಂಭವಿಸಿದೆ, ಮತ್ತೊಂದಾಗಿದೆ, ಮತ್ತೊಂದಾಗಿದೆ ಎಂದೊಡನೆ ಇನ್ನೇನು ಕಲಿಯುಗ ಅಂತ್ಯವಾಗುವಂತಹ ಸಮಯ ಒಂದೇ ಬಿಟ್ಟಿದೆ ಎನ್ನುವಂತಹ ಮಾತನ್ನು ಹೇಳುತ್ತಾ ಇರುತ್ತಾರೆ. ಅದು ಶುದ್ಧ ತಪ್ಪು, ಶುದ್ಧ ತಪ್ಪು. ಕಾರಣ ಏನು ಎಂದರೆ, ಒಟ್ಟಾರೆ ಕಲಿಯುಗದ ಪ್ರಮಾಣ 4,32,000 ವರ್ಷಗಳು. ಈಗ ಗತಿಸಿದಂತಹ ಕಲಿಯುಗದ ವರ್ಷಗಳು ಎಷ್ಟು ಎಂದರೆ 5,123 ವರ್ಷಗಳು ಕಳೆದಿವೆ. ಇನ್ನೂ ಎಷ್ಟು ವರ್ಷಗಳ ಬಾಕಿ ಇದೆ ಎಂದರೆ, ಮುಂದೆ ಬರುವ ಕಲಿಯುಗದ ವರ್ಷಗಳು 426,877 ವರ್ಷಗಳು ಬಾಕಿ ಇದೆ. ಇಷ್ಟು ಬಾಕಿ ಇರುವಂತಹ ಸಂದರ್ಭದಲ್ಲಿ ಇನ್ನು ಕಲಿಯುಗವು ಸಂಪೂರ್ಣವಾಗುತ್ತದೆ, ಸಂಪೂರ್ಣವಾಗುತ್ತದೆ ಎನ್ನುವಂತಹ ಮಾತನ್ನು ಹೇಳುತ್ತಾ ನಾನೇ ಕಲ್ಕಿ ಭಗವಾನ್ ಎಂದು ಬರುವಂತಹ ಮಹಾನುಭಾವರು ಕೂಡ ಅನೇಕರು ಇದ್ದಾರೆ. ಅಂದರೆ ವಂಚನೆ ಮಾಡುವುದಕ್ಕಾಗಿ ಬರತಕ್ಕಂತಹ ಮಹಾನುಭಾವರು ಅನೇಕರು ಇರುತ್ತಾರೆ. ಹೀಗಾಗಿ ದಯವಿಟ್ಟು ಅನ್ಯತಾ ತಪ್ಪಾಗಿ ಭಾವಿಸದೆ ಎಲ್ಲರೂ ಕೂಡ ನಿರ್ದಿಷ್ಟವಾಗಿ ಅರ್ಥವನ್ನು ಮಾಡಿಕೊಳ್ಳಿ. ಕಾರಣ ಒಂದೊಂದು ಯುಗಕ್ಕೆ ಕೂಡ 4 ಪಾದಗಳು ಇರುತ್ತವೆ. ನಾವು ಪ್ರಥಮ ಪಾದದಲ್ಲೇ ಇದ್ದೀವಿ. ಇನ್ನು ಪ್ರಥಮ ಪಾದದಲ್ಲಿ ಇದ್ದ ಪ್ರಯುಕ್ತ ಕೇವಲ 5,123 ವರ್ಷಗಳು ಮಾತ್ರ ಕಳೆದಿವೆ ಈ ಕಲಿಯುಗದಲ್ಲಿ. ಇನ್ನೂ ಬಾಕಿ ಉಳಿದಂತಹ ವರ್ಷಗಳು ಅಂದರೆ 4,026 ವರ್ಷದ 887 ವರ್ಷಗಳು ಬಾಕಿ ಇವೆ. ಇಷ್ಟು ಇರುವಾಗ ಇನ್ನು ಕಲಿಯುಗ ಸಮಾಪ್ತಿಯಾಗುತ್ತದೆ ಎನ್ನುವಂತಹ ಮಾತನ್ನು ಯಾವ ಒಂದು ಉದ್ದೇಶದಿಂದ ಹೇಳುತ್ತಾ ಇದ್ದಾರೋ ಅಂತಹ ಮಹಾನುಭಾವರೇ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಈ ಒಂದು ಶುಭಕೃತ್ ನಾಮ ಸಂವತ್ಸರದ ಫಲ ಏನು ಎಂದರೆ, ಈ ಹೆಸರಿಗೆ ತಕ್ಕಂತೆ ಈ ಸಂವತ್ಸರದಲ್ಲಿ ಧನಧಾನ್ಯಾಭಿವೃದ್ಧಿ ಸಮೃದ್ಧಿಯಾಗಿ ಆಗುತ್ತದೆ. ಸುವೃಷ್ಟಿ ಮತ್ತು ಮಂಗಳ ಕಾರ್ಯಗಳು ಕೂಡ ಹೆಚ್ಚಾಗಿ ನಡೆಯುತ್ತವೆ. ಜನರಿಗೆ ಆತಂಕ ಪರಿಹಾರ. ಈ ಹೆಸರಿಗೆ ತಕ್ಕಂತೆ ಶುಭಕೃತ್ ನಾಮ ಸಂವತ್ಸರ ಎಂದರೆ ವಿಶೇಷವಾದಂತಹ ಮಂಗಳ ಕಾರ್ಯಗಳು, ಅಂದರೆ ಮದುವೆಗಳು, ಉಪನಯನಾದಿಗಳು ಮತ್ತು ಗೃಹಪ್ರವೇಶಗಳು, ಇಂತಹ ಮಂಗಳ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತವೆ. ಯಾವುದೇ ಜನರಿಗೆ ಯಾವುದೇ ತರಹವಾದಂತಹ ಆತಂಕ ರಹಿತರಾಗಿ ಇರುತ್ತಾರೆ, ಆತಂಕ ಎನ್ನುವುದೇ ಇರುವುದಿಲ್ಲ ಎಂದು ಈ ಶುಭಕೃತ್ನಾಮ ಸಂವತ್ಸರದ ಫಲ. ಇನ್ನು ಶುಭಕೃತ್ನಾಮ ಸಂವತ್ಸರಕ್ಕೆ ರಾಜರು ಯಾರು, ಸೇನಾಧಿಪತಿಗಳು ಯಾರು, ಇದನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಈ ಚಾಂದ್ರಮಾನದ ಪ್ರಕಾರ ರಾಜ ಬಂದು ಶನಿ. ಎಲ್ಲರೂ ಮನದಟ್ಟಾಗಿ ತಿಳಿದುಕೊಳ್ಳಿ, ಈ ಚಾಂದ್ರಮಾನ ಯುಗಾದಿ ಎಂದಿನ ದಿನವೂ ಆರಂಭವಾಗಿರುತ್ತದೋ. ಈಗ ಉದಾಹರಣೆಗೆ ಶನಿವಾರ, ಈ ವರ್ಷ ಶನಿವಾರ ಆರಂಭವಾಗಿದೆ. ಶನಿ ಮಹಾತ್ಮನೇ
ರಾಜನಾಗಿ ಇರುತ್ತಾನೆ ಎಂದು ಇದರ ಪರಮಾರ್ಥ. ಒಂದು ವೇಳೆ ಭಾನುವಾರವಾಗಿದ್ದರೆ ರವಿಯು ರಾಜನಾಗಿ ಇರುತ್ತಾನೆ, ಅದೇ ಪ್ರಕಾರವಾಗಿ ಸೋಮವಾರವಾಗಿದ್ದರೆ ಚಂದ್ರನು ರಾಜನಾಗಿ ಇರುತ್ತಾನೆ. ಈ ಶನಿ ಎಂದೊಡನೆ ಅನೇಕ ಜನರು ಕೂಡ ಭಯಭ್ರಾಂತರಾಗುತ್ತಾರೆ. ಅಂತಹ ಭಯಪಡಬೇಕಾದಂತಹ ಅವಶ್ಯಕತೆ ಯಾರಿಗೂ ಇಲ್ಲ. ಶನಿದೇವರು ಸರ್ವೇ ಸಾಧಾರಣವಾಗಿ ಯಾರಿಗೂ ತೊಂದರೆಗಳನ್ನು ಕೊಡುವಲು ಇಚ್ಛೆ ಪಡುವುದಿಲ್ಲ, ಯಾರಿಗೂ ತೊಂದರೆಗಳನ್ನು ಕೊಡಲು ಇಚ್ಛೆ ಪಡುವುದಿಲ್ಲ. ಆದರೆ ಶನಿ ಮಹಾತ್ಮನನ್ನು ಯಾರು ದೂಷಿಸುತ್ತಾರೋ ಅವರಿಗೆ ಹಿಂಬಾಲಿಸಿ ಕಾಟವನ್ನು ಕೊಡುತ್ತಾನೆ, ಇದರಲ್ಲಿ ಸಂದೇಹನೇ ಇಲ್ಲ. ಹೀಗಾಗಿ ಇಂತಹ ಒಂದು ಶನಿ ಮಹಾತ್ಮ ರಾಜನಾಗಿದ್ದಾನೆ, ಏನೇನು ಆಗಿಬಿಡುತ್ತದೋ ಎನ್ನುವಂತಹ ಭಯಭ್ರಾಂತಿಗೆ ಯಾರೂ ಒಳಗಾಗಬೇಡಿ. ಆದಷ್ಟು ಶನಿದೇವರ ಆರಾಧನೆಯನ್ನು ಮಾಡಿ, ಮತ್ತು ಆ ಹನುಮಂತ ದೇವರಿಗೆ ವಿಶೇಷವಾಗಿ ಆರಾಧನೆಯನ್ನು ಮಾಡಿದರೆ ಈ ಶುಭಕೃತ್ನಾಮ ಸಂವತ್ಸರ ವಿಶೇಷವಾದಂತಹ ಶುಭ ಫಲಗಳನ್ನೇ ಕೊಡುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇನ್ನು ಮಂತ್ರಿ ಗುರು, ಸೇನಾಧಿಪತಿ ಬುಧ, ಪೂರ್ವ ಸಸ್ಯಾಧಿಪತಿ ರವಿ, ಅಪರ ಸಸ್ಯಾಧಿಪತಿ ಗುರು, ಧಾನ್ಯಾಧಿಪತಿ ಶುಕ್ರ, ಅರ್ಘ್ಯಾಧಿಪತಿ ಬುಧ, ಮೇಘಾಧಿಪತಿ ಬುಧ, ರಸಾಧಿಪತಿ ಮಂಗಳ, ನೀರಸಾಧಿಪತಿ ಶನಿ. ಇವರಿಗೆ ಏನೇನು ಇವರ ಕಾರ್ಯಗಳನ್ನು ಮಾಡುತ್ತಾರೆ ಅದನ್ನು ಕೂಡ ನೋಡೋಣ. ರಾಜ ಶನಿ ಫಲ ಯಾವ ಪ್ರಕಾರವಾಗಿರ್ತದಂದ್ರೆ, ಧನ ಧಾನ್ಯ ಜಲಗಳ ಕೊರತೆ, ರಾಜ್ಯದಲ್ಲಿ ಕಲಹ, ಚೌರ್ಯ, ರೋಗ ಭೀತಿ ಮುಂತಾದವುಗಳು ಇರುತ್ತವೆ ಎಂದು ಹೇಳುತ್ತದೆ ಪಂಚಾಂಗ. ಆದರೆ ವಿಶೇಷವಾಗಿ ಹನುಮಂತ ದೇವರನ್ನು ಯಾರು ಆರಾಧಿಸುತ್ತಾ ಇರುತ್ತಾರೋ, ಯಾವ ಗ್ರಾಮದಲ್ಲಿ ಯಾವ ಪಟ್ಟಣದಲ್ಲಿ ವಿಶೇಷವಾಗಿ ಹನುಮಂತ ದೇವರನ್ನು ಆತನ ನಾಮಸ್ಮರಣೆಯನ್ನು ಮಾಡುತ್ತಾ, ಆತನ ಭಜನೆಯನ್ನು ಮಾಡುತ್ತಾ, ಆತನಿಗೆ ವಿಶೇಷವಾದಂತಹ ಮಧು ಅಭಿಷೇಕ ಬಹು ಪ್ರಿಯಕರವಾಗಿದ್ದು ಸ್ವಾಮಿಗೆ, ಅಂತ ವಿಶೇಷವಾದಂತಹ ಪೂಜೆಗಳನ್ನು ಎಲ್ಲಿ ಗೈಯುತ್ತಾ ಇರುತ್ತಾರೋ ಈ ವರ್ಷವು ಸುಭಿಕ್ಷಕರವಾಗಿಯೇ ಇರುತ್ತದೆ ಎನ್ನುವಂತಹ ಮಾತಿನಲ್ಲಿ ಬೇರೆ ಮಾತೇ ಇಲ್ಲ. ಇದರ ಪ್ರಭಾವ, ಈ ರಾಜನಾದಂತಹ ಶನಿಯ ಪ್ರಭಾವದಿಂದ ಈ ಹನುಮಂತ ದೇವರಿಗೆ ನಾವು ಶರಣಾಗತರಾಗಬೇಕು, ಮತ್ತು ಶನಿದೇವರಿಗೆ ಕೂಡ ನಾವು ಶರಣಾಗತರಾಗಿ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದರೆ ಯಾರಿಗೂ ಯಾವುದೇ ವಿಧವಾದಂತಹ ತೊಂದರೆಗಳು ಬರುವುದಿಲ್ಲ. ಇನ್ನು ಮಂತ್ರಿ ಗುರು, ಮಳೆಯು ಸಮೃದ್ಧಿಯಾಗಿ ಆಗುತ್ತದೆ, ಉತ್ತಮ ಬೆಳೆಯಿಂದಾಗಿ ಜನರಿಗೆ ಸಂತೋಷ, ರಾಜ ಕೋಶದ ವೃದ್ಧಿಯೇ ಆಗುತ್ತದೆ. ಇನ್ನು ಸೇನಾಧಿಪತಿಯಾದಂತಹ ಬುಧರ ಪ್ರಭಾವ ಯಾವ ಪ್ರಕಾರವಾಗಿ ಇರುತ್ತದೆ ಎಂದರೆ, ಜನರಿಗೆ ಅತಿಯಾದಂತಹ ಆಸೆ. ಈ ಬುಧ ಈತನಿಗೆ ಯಾವ ಪ್ರಕಾರವಾಗಿ ಅಂದರೆ ಚಂಚಲವಾದಂತಹ ಮನಸ್ತತ್ವ. ಆತನು ನಪುಂಸ ಗ್ರಹ ಎಂದು ಕರೆಯುತ್ತಾರೆ ಬುಧನನ್ನು. ಹೀಗಾಗಿ ಆತನು ಏನು ಮಾಡ್ತಾನೆ, ಜನರಿಗೆ ಅತಿಯಾದಂತಹ ಆಸೆ ಮತ್ತು ಮಳೆಯ ಅಲ್ಪತೆ, ಸಸ್ಯ ಫಲಗಳು ಅಲ್ಪವಾಗಿ ಬೆಳೆಯುತ್ತವೆ ಎಂದು ಹೇಳುತ್ತಾರೆ. ಆದರೆ ರಾಜನ ಯಾರಿದ್ದಾರೆ ಇದನ್ನು ಚೆನ್ನಾಗಿ ಅರಿತುಕೊಳ್ಳಿ. ರಾಜನು ಶನಿ ಮಹಾತ್ಮನಾದ ಪ್ರಯುಕ್ತ ಹನುಮಂತ ದೇವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದ್ದೇ ಆದರೆ, ಭಕ್ತಿ ಪರವಶರಾಗಿ ಸಲ್ಲಿಸಿದ್ದೇ ಆದರೆ ಉತ್ತಮವಾದಂತಹ ಬೆಳೆಯು ಕೂಡ ಬರುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇನ್ನು ಪೂರ್ವ ಸಸ್ಯಾಧಿಪ ರವಿ, ಆ ರವಿ ಆದ ಪ್ರಯುಕ್ತ ಏನಾಗುತ್ತದೆ ಎಂದರೆ, ಇಲ್ಲಿ ಈ ಮಾತು ಸತ್ಯವಾಗುತ್ತದೆ. ಕಾರಣ ಏನು ಎಂದರೆ, ಈ ರವಿ ಮತ್ತು ಶನಿ ಇಬ್ಬರೂ ತಂದೆ ಮಕ್ಕಳೇ, ಆದರೂ ಇಬ್ಬರು ಬದ್ಧ ವೈರಿಗಳು. ಹೀಗಾಗಿ ಏನಾಗುತ್ತದೆ, ರೋಗದ ಭೀತಿ, ಚೋರರ ಭೀತಿ, ಮಳೆಯ ಅಲ್ಪತೆ, ರಾಜರಲ್ಲಿ ಕಲಹ, ಗೋವಿನಲ್ಲಿ ಹಾಲಿನ ಕೊರತೆ, ಬೆಳೆಯು ನಾಶವಾಗುತ್ತದೆ. ಇನ್ನು ಅಪರ ಸಸ್ಯಾಧಿಪತಿ ಗುರು, ಮಳೆಯು ಸಮೃದ್ಧಿ, ರಾಜರಲ್ಲಿ ಪರಸ್ಪರ ಸ್ನೇಹ, ಬ್ರಾಹ್ಮಣರಿಗೆ ಯೋಗ್ಯ ಮರ್ಯಾದೆ ದೊರೆಯುತ್ತದೆ. ಇನ್ನು ಧಾನ್ಯಾಧಿಪತಿ ಶುಕ್ರ, ಬಿಳಿ ಮಣ್ಣಿನ ಭೂಮಿಯಲ್ಲಿ ಬೆಳೆಯು ಸಮೃದ್ಧಿಯಾಗಿ ಆಗುತ್ತದೆ,
ನವಣೆ ಹೆಸರು ಸಾಮೆ ಇವುಗಳು ಸಮೃದ್ಧಿಯಾಗಿ ಬೆಳೆಯುತ್ತವೆ ಸುಮ್ಮನೆ ಕೆಲವು ಜನ ಹೇಳ್ತಾ ಇರ್ತಾರೆ ಯಾವ ಪ್ರಕಾರವಾಗಿ ಅಂದ್ರೆ ಕಡಲೆಕಾಳನ್ನು ಹಾಕಿ ಬಿಡು ಪ್ರತಿ ವರ್ಷ ಕಡಲೆ 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 ಹಾಕಿ ಏನಾಗುತ್ತದೆ ಬೆಳೆಯು ಬಂದಿಲ್ಲ ಎಂದು ಆಮೇಲೆ ಬೈದುಕೊಂಡರೆ ಅದಕ್ಕೆ ಬೆಲೆ ಇಲ್ಲ ಎಂದು ರಾಜ್ಯ ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರವನ್ನು ಬೈದುಕೊಂಡರೆ ಬರುವಂತಹ ಲಾಭವಂತೂ ಏನೂ ಇಲ್ಲ ಹೀಗಾಗಿ ಪಂಚಾಂಗವನ್ನು ವಿವರಿಸಿ ಅರ್ಥ ಮಾಡಿಕೊಳ್ಳಿ ಎಂದು ಗುರು ಹಿರಿಯರು ಬರೆದಿರುತ್ತಾರೆ ಈ ಪ್ರಕಾರವಾಗಿ ಯಾವ ಬೆಳೆಯು ಬರುತ್ತದೋ ಅದನ್ನು ನೋಡಿ ನಾವು ಅಂತಹ ಬಿತ್ತನೆಯನ್ನು ಮಾಡಬೇಕೇ ಹೊರತಾಗಿ ನಾನು ಕಡಲೆಕಾಳನ್ನೇ ಹಾಕ್ತಾ ಇದ್ದೀನಿ ಕಡಲೆಕಾಳು ಬಿತ್ತು 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 ಏನಾಗುತ್ತೆ ಬಿತ್ತಿ 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 ಕೊನೆಗೆ ಅದಕ್ಕೆ ಸರಿಯಾದಂತಹ ಒಂದು ಬೆಲೆಯೂ ಇರುವುದಿಲ್ಲ ಆ ಪ್ರಕಾರವಾಗಿ ಮಾಡುವುದು ಬೇಡ ಹೀಗಾಗಿ ಗುರು ಹಿರಿಯರು ನಿರ್ದಿಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಧಾನ್ಯಾಧಿಪತಿ ಶುಕ್ರನಾಗಿರುವುದರಿಂದ ಏನಾಗುತ್ತದೆ ಬಿಳಿ ಮಣ್ಣಿನ ಭೂಮಿಯಲ್ಲಿ ಬೆಳೆಯು ಸಮೃದ್ಧಿಯಾಗಿ ಬೆಳೆಯುತ್ತದೆ ಯಾವುದು ನವಣೆ ಹೆಸರು ಸಾಮೆ ಇವುಗಳು ಸಮೃದ್ಧಿಯಾಗಿ ಬೆಳೆಯುತ್ತವೆ ಎಂದು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಇದರ ಮೇಲೆ ತಾವೇ ಅರ್ಥವನ್ನು ಮಾಡಿಕೊಳ್ಳಿ ಇನ್ನು ಅಧ್ಯಾಧಿಪತಿ ಬುಧ ವೃಷ್ಟಿಯ ಸಮೃದ್ಧಿ ಧಾನ್ಯಗಳ ಸಮೃದ್ಧಿ ಪಾಕಂಡಿಗಳ ಅಟ್ಟಹಾಸ ಇನ್ನು ಮೇಘಾಧಿಪತಿ ಬುಧ ರಾಜರಿಗೆ ರೋಗದ ಭೀತಿ ಲೇಖಕರು ವಿದ್ವಾಂಸರು ಜ್ಯೋತಿಷ್ಯರು ಇವರಿಗೆ ಉಚ್ಛ್ರಾಯ ಮಳೆ ಬೆಳೆ ಸಮೃದ್ಧಿಯಾಗಿ ಆಗುತ್ತದೆ ಇನ್ನು ರಸಾಧಿಪತಿ ಕುಜಗ್ರಹ ಜೇನು ನೀರು ಹೂವುಗಳ ನಾಶ ಬೆಳ್ಳಿ ಬಂಗಾರಗಳ ಗೂಢತೆ ಮುಂದುವರಿಯುತ್ತದೆ ನೋಡಿ ಈ ಕುಜನು ಕಳೆದ ವರ್ಷ ಕುಜನೇ ರಾಜನಾಗಿದ್ದ ಆ ಕುಜನು ರಾಜನಾಗಿರುವಂತಹ ಸಂದರ್ಭದಲ್ಲಿ ಏನಾಗುತ್ತದೆ ಹೊಡೆದಾಟ ಬಡೆದಾಟ ಜಗಳಗಳು ಕಲಹಗಳು ವಿಪರ್ಮಿತವಾಗಿ ಆಗುತ್ತವೆ ಹೀಗಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ವಿಶೇಷವಾದಂತಹ ಯುದ್ಧವು ನಡೆಯುತ್ತಾ ಇದೆ ಆದರೆ ಇಂದಿನಿಂದ ಆ ಯುದ್ಧವು ಸ್ಥಗಿತವಾಗುತ್ತದೆ ಕೆಲವು ಜನ ಪಲಾಯನಗೊಳ್ಳುತ್ತಾರೆ ಇದರಲ್ಲಿ ಸಂದೇಹನೇ ಇಲ್ಲ ಈ ಬೇಕಾದರೆ ತಾವು ಪರೀಕ್ಷೆಯನ್ನು ಮಾಡಿ ನೋಡಿ ಪಲಾಯನಗೊಳ್ಳುತ್ತಾರೆ ನಮ್ಮ ಕೈಲಾಗದಪ್ಪ ಸ್ವಾಮಿ ನಾವು ಎದ್ನೋ ಬಿದ್ನೋ ಎಂದು ಓಡಿ ಹೋಗುತ್ತಾರೆ ಆ ಪ್ರಕಾರವಾಗಿ ಯುದ್ಧವು ಸ್ಥಗಿತವಾಗುತ್ತದೆ ಇದು ಸತ್ಯ 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 ಇನ್ನು ನೀರಸಾಧಿಪತಿ ಶನಿ ದಾಲ್ವಿನಿ ಎಳ್ಳು ಲೋಹ ಪಾತ್ರೆಗಳು ಕಟ್ಟಿಗೆ ಬೆಲೆ ಕಡಿಮೆ ಆಗುತ್ತದೆ ಇನ್ನು ಈ ಸಂವತ್ಸರದಲ್ಲಿ ವಿಶೇಷವಾಗಿ ಈ ಕಂದಾಯ ಫಲ ಎಂದು ಹೇಳುತ್ತಾರೆ ಈ ಕಂದಾಯ ಫಲ ಯಾವ ಪ್ರಕಾರವಾಗಿ ನೋಡಬೇಕು ಎಂದರೆ ವಿಷಮೇ ಚಾತ್ತಲಾಭ ಸ್ಯಾತ್ ಸಮೇತು ಸಮಾತು ಭವೇತ್ ಶೂನ್ಯೇ ಶೂನ್ಯ ಫಲಂ ಪ್ರೋಕ್ತಂ ವರ್ಷಂತ್ಯಂಶ ಫಲಂ ಕ್ರಮಾತ್ ಆದಿಶೂನ್ಯೇ ಮಹಾವ್ಯಾಧಿ ಮಧ್ಯಶೂನ್ಯೇ ಮಹದ್ವಯಂ ಅಂತ್ಯಶೂನ್ಯೇ ವಿತ್ತನಾಶಃ ತ್ರಿಶೂನ್ಯೇ ಚ ಮಹಾಭಯಂ ಈ ಕಂದಾಯ ಫಲಗಳು ಬಂದು ಮೂರು ಇರುತ್ತವೆ ಮೂರು ಪ್ರಥಮ ಮಧ್ಯ ಮತ್ತು ತೃತೀಯ ಈ ಪ್ರಕಾರವಾಗಿ ಅಂದರೆ ಒಂದು ವರ್ಷಕ್ಕೆ 12 ತಿಂಗಳುಗಳು ಆ 12 ತಿಂಗಳುಗಳನ್ನು ಮೂರು ಭಾಗವಾಗಿ ಮಾಡಿದಾಗ 4 ತಿಂಗಳು ಇದರ ಪ್ರಮೇಯ ಇರುತ್ತದೆ ಈ ಕಂದಾಯ ಫಲದ ಪ್ರಮೇಯ ಇರುತ್ತದೆ ಹೀಗಾಗಿ ಪ್ರಪ್ರಥಮವಾಗಿ ಇದು ನಕ್ಷತ್ರದ ಪ್ರಕಾರವಾಗಿ ಕೊಡುತ್ತಾರೆ ನಮ್ಮ ಜನ್ಮ ನಕ್ಷತ್ರ ಮತ್ತು ಯಾವುದೋ ನಮಗೆ ಹೆಸರಿಟ್ಟಿದ್ದಾರೆ ಆ ನಕ್ಷತ್ರದ ಪ್ರಕಾರ ನೋಡಿಕೊಳ್ಳುತ್ತೇವೆ ಎನ್ನುವುದಲ್ಲ ನಾವು ಹುಟ್ಟಿದಂತಹ ಸಂದರ್ಭದಲ್ಲಿ ಯಾವ ಜನ್ಮ ನಕ್ಷತ್ರವಿರುತ್ತದೋ ಅದಕ್ಕೆ ಮಾತ್ರ ಇದು ವರ್ತನೆ ಆಗುತ್ತದೆ ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಿ ಪ್ರಪ್ರಥಮವಾಗಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರಕ್ಕೆ 5 0 4 ಇದು ಸೊನ್ನೆ ಬಂದಿದೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ ಆದಿ ಶೂನ್ಯೇ ಮಹಾವ್ಯಾಧಿ ಮಧ್ಯ ಶೂನ್ಯೇ ಮಹದ್ಭಯಂ ಅಂತ್ಯ ಶೂನ್ಯೇ ವಿತ್ತನಾಶಃ ತ್ರಿಶೂನ್ಯೇ ಚ ಮಹಾಭಯಂ ಇದು ಸೊನ್ನೆಗೆ ಇರುವಂತಹದ್ದು ಮತ್ತು ವಿಷಮೇ ಚಾಪ್ತಲಾಭ ವಿಷಮೇ ಅಂದ್ರೆ ಏನು ಬೆಸಿ ಸಂಖ್ಯೆ ಸಮೇತು ಸಮತಾ ಭವೇತ್
ಸಮೇತು ಅಂದ್ರೆ ಯಾವುದು ಸಮಸಂಖ್ಯೆ ಇನ್ನು ಶೂನ್ಯೇ ಶೂನ್ಯ ಫಲಂ ಸೊನ್ನೆ ಇದ್ರೆ ಶೂನ್ಯ ಫಲ ಪ್ರಪ್ರಥಮವಾಗಿ ಅಶ್ವಿನಿ ನಕ್ಷತ್ರದವರಿಗೆ ಇಂದಿನಿಂದ ಮೊದಲುಗೊಂಡು ನಾಲ್ಕು ತಿಂಗಳು ಉತ್ತಮವಾಗಿ ಇರುತ್ತದೆ ಯಾವುದೇ ತರವಾದಂತಹ ತೊಂದರೆ ಇಲ್ಲ ಮತ್ತು ಮಧ್ಯ ಶೂನ್ಯೇ ಮಹದ್ಭಯಂ ಮಧ್ಯದಲ್ಲಿ ಸೊನ್ನೆ ಬಂದಿದೆ ಆದ ಕಾರಣ ಮಹಾಭಯಾನಕವಾದಂತಹ ವಾತಾವರಣ ನಿರ್ಮಾಣವಾಗುತ್ತದೆ ಆ ನಾಲ್ಕು ತಿಂಗಳು ನಂತರ ನಾಲ್ಕು ಇದೆ ಐದು ಸೊನ್ನೆ ನಾಲ್ಕು ಆ ಈ ಒಂದು ಸಮಸಂಖ್ಯೆ ಆದ ಕಾರಣ ಸಮ ಫಲ ಇರುತ್ತದೆ ಇದೇ ಪ್ರಕಾರವಾಗಿ ಎಲ್ಲಾ ನಕ್ಷತ್ರದವರಿಗೂ ಕೂಡ ಹೇಳಲಾಗುತ್ತದೆ ಇನ್ನು ಭರಣಿ ನಕ್ಷತ್ರ ಸೊನ್ನೆ ಒಂದು ಎರಡು ಇನ್ನು ಕೃತಿಕಾ ನಕ್ಷತ್ರ ಮೂರು ಎರಡು ಸೊನ್ನೆ ಇನ್ನು ರೋಹಿಣಿ ನಕ್ಷತ್ರ ಆರು ಸೊನ್ನೆ ಮೂರು ಇನ್ನು ಮೃಗಶಿರಾ ನಕ್ಷತ್ರ ಒಂದು 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 ಈ ವರ್ಷ ಎಲ್ಲ ನಕ್ಷತ್ರಗಳಿಗಿಂತಲೂ ಅತಿ ಉನ್ನತವಾದಂತಹ ನಕ್ಷತ್ರ ಎಂದರೆ ಮೃಗಶಿರಾ ನಕ್ಷತ್ರ ಇದಕ್ಕೆ ಎಲ್ಲವೂ ಕೂಡ ವಿಷಮೇ ಸಂಖ್ಯೆಗಳೇ ಇವೆ ಅಂದರೆ ಬಿಸಿ ಸಂಖ್ಯೆಗಳೇ ಇವೆ ಒಂದು 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 ಹೀಗಾಗಿ ಇಡೀ ವರ್ಷದ ಪೂರ್ತಿಯು ಅವರಿಗೆ ಚೆನ್ನಾಗೇ ಇರುತ್ತದೆ ಎನ್ನುವಂತಹ ಪರಮಾರ್ಥ ಇಲ್ಲಿ ಎದ್ದು ತೋರುತ್ತದೆ ಇನ್ನು ಆರ್ದ್ರ ನಕ್ಷತ್ರ ನಾಲ್ಕು ಎರಡು ನಾಲ್ಕು ಇನ್ನು ಪುನರ್ವಸು ನಕ್ಷತ್ರ ಏಳು ಸೊನ್ನೆ ಎರಡು ಇನ್ನು ಪುಪ್ಪ ನಕ್ಷತ್ರ ಎರಡು ಒಂದು ಸೊನ್ನೆ ಇನ್ನು ಆಶ್ಲೇಷ ನಕ್ಷತ್ರ ಐದು ಎರಡು ಮೂರು ಇನ್ನು ಮಗ ನಕ್ಷತ್ರ ಸೊನ್ನೆ ಸೊನ್ನೆ ಒಂದು ಪೂರ್ವಾಭದ್ರ ನಕ್ಷತ್ರ ಮೂರು ಒಂದು ನಾಲ್ಕು ಉತ್ತರ ಫಲ್ಗುಣಿ ನಕ್ಷತ್ರ ಆರು ಎರಡು ಎರಡು ಹಸ್ತ ನಕ್ಷತ್ರ ಒಂದು ಸೊನ್ನೆ ಸೊನ್ನೆ ಚಿತ್ತ ನಕ್ಷತ್ರ ನಾಲ್ಕು ಒಂದು ಮೂರು ಸ್ವಾತಿ ನಕ್ಷತ್ರ ಏಳು ಎರಡು ಒಂದು ವಿಶಾಖ ನಕ್ಷತ್ರ ಎರಡು ಸೊನ್ನೆ ನಾಲ್ಕು ಅನುರಾಧ ನಕ್ಷತ್ರ ಐದು ಒಂದು ಎರಡು ಜ್ಯೇಷ್ಠ ನಕ್ಷತ್ರ ಸೊನ್ನೆ ಎರಡು ಸೊನ್ನೆ ನೂಲ ನಕ್ಷತ್ರ ಮೂರು ಸೊನ್ನೆ ಮೂರು ಇನ್ನು ಪೂರ್ವಾಭದ್ರ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಆರು ಒಂದು ಒಂದು ಇನ್ನು ಉತ್ತರಾಷಾಢ ನಕ್ಷತ್ರ ಒಂದು ಎರಡು ನಾಲ್ಕು ಶ್ರವಣ ನಕ್ಷತ್ರ ನಾಲ್ಕು ಸೊನ್ನೆ ಎರಡು ಧನಿಷ್ಠ ನಕ್ಷತ್ರ ಏಳು ಒಂದು ಸೊನ್ನೆ ಇನ್ನು ಶತಭಿಷ ನಕ್ಷತ್ರ ಎರಡು ಎರಡು ಮೂರು ಪೂರ್ವಾಭದ್ರ ನಕ್ಷತ್ರಕ್ಕೆ ಐದು ಸೊನ್ನೆ ಒಂದು ಉತ್ತರಾಭದ್ರ ನಕ್ಷತ್ರಕ್ಕೆ ಸೊನ್ನೆ ಒಂದು ನಾಲ್ಕು ರೇವತಿ ನಕ್ಷತ್ರಕ್ಕೆ ಮೂರು ಎರಡು ಎರಡು ಇದನ್ನೇ ಕಂದಾಯ ಫಲ ಎಂದು ಹೇಳುತ್ತಾರೆ ಇದರ ಮೇಲೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಯಾವಾಗ ಸಮಸಂಖ್ಯೆ ಬಂದಿದೆ ಎಂದರೆ ಆ ನಾಲ್ಕು ತಿಂಗಳು ನಮಗೆ ಸಾಧಾರಣವಾದಂತಹ ಪ್ರತಿಫಲ ಇರುತ್ತದೆ ಅದೇ ವಿಷಮೇ ಸಂಖ್ಯೆ ಬಂದರೆ ಅಂದ್ರೆ ಬಿಸಿ ಸಂಖ್ಯೆ ಬಂದರೆ ಉತ್ತಮವಾಗಿರುತ್ತದೆ ಸೊನ್ನೆ ಬಂದಿತಂದರೆ ಎಲ್ಲವೂ ವ್ಯರ್ಥವೇ ಆ ಪ್ರಕಾರವಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಇನ್ನು ಈ ಒಂದು ಆಯಾ ವ್ಯಯ ಫಲ ಕೂಡ ಯಾವ ಪ್ರಕಾರವಾಗಿ ಇರುತ್ತದೆ ಅಂದರೆ ಭಗವಂತ ನಮಗೆ ಎಷ್ಟು ಕೊಡುತ್ತಾನೆ ಖರ್ಚೆಷ್ಟಾಗುತ್ತದೆ ಎನ್ನುವಂತಹ ವಿಷಯದ ಬಗ್ಗೆ ಕೂಡ ಚಿಂತನೆಯನ್ನು ಮಾಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಆದಾಯ ಎಂಟು ರೂಪಾಯಿ ಇದ್ದರೆ ಖರ್ಚು ಐದು ರೂಪಾಯಿ ಅಂದರೆ ಉಳಿತಾಯವನ್ನು ಮಾಡುತ್ತಾರೆ ಎನ್ನುವಂತಹ ಪರಮಾರ್ಥ ಇಲ್ಲಿ ಬರುತ್ತದೆ ಇನ್ನು ವೃಷಭ ರಾಶಿಯವರಿಗೆ ಎರಡು ರೂಪಾಯಿ ಅಧಿಕವಿದ್ದರೆ ಹದಿನಾಲ್ಕು ರೂಪಾಯಿಗಳು ಖರ್ಚುಗಳು ಇರುತ್ತವೆ ಇನ್ನು ಮಿಥುನ ರಾಶಿಯವರಿಗೆ ಎಂಟು ರೂಪಾಯಿ ಅಧಿಕವಿದ್ದರೆ ಹನ್ನೊಂದು ರೂಪಾಯಿಗಳು ಖರ್ಚುಗಳಿರುತ್ತವೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಎರಡು ರೂಪಾಯಿ ಅಧಿಕವಿದ್ದರೆ ಎಂಟು ರೂಪಾಯಿಗಳು ಖರ್ಚುಗಳು ಇರುತ್ತವೆ ಇನ್ನು ಸಿಂಹ ರಾಶಿಯವರಿಗೆ ಐದು ಆದಾಯವಿದ್ದರೆ ಐದು ಖರ್ಚು ಸದ ಬಂದಿದ್ದು ಹೋಯ್ತು ಎನ್ನುವಂತಹ ಲೆಕ್ಕದಲ್ಲಿ ಇರುತ್ತದೆ ವಿಶೇಷವಾಗಿ ಉಳಿತಾಯವೂ ಇಲ್ಲ ಮತ್ತು ಸಾಲವೂ ಇಲ್ಲ ಆ ಪ್ರಕಾರವಾಗಿ ಇರುತ್ತದೆ ಸಿಂಹ ರಾಶಿಯವರಿಗೆ
ಇನ್ನು ಕನ್ಯಾ ರಾಶಿಯವರಿಗೆ 8 ರೂಪಾಯಿ ಆದಾಯವಿದ್ದರೆ 11 ರೂಪಾಯಿ ಖರ್ಚುಗಳಿರುತ್ತವೆ ಇದನ್ನು ಯಾವತ್ತಕ್ಕೆ ಇಷ್ಟು ವಿಸ್ತಾರವಾಗಿ ಹೇಳ್ತಾ ಇದೆ ಎಂದರೆ ಇವೆಲ್ಲವೂ ಕೂಡ ನಮ್ಮ ಕೈಯಲ್ಲೇ ಹಿಡಿತವಾಗಿ ಇರುತ್ತವೆ ನಮ್ಮ ನಮ್ಮ ಖರ್ಚುಗಳನ್ನು ಯಾವ ಪ್ರಕಾರವಾಗಿ ಮಾಡಿಕೊಳ್ಳಬೇಕು ಎನ್ನುವಂತ ಮನದಟ್ಟವಾದಂತ ಮನಸ್ತತ್ವಕ್ಕೆ ನಾವು ಬಂದರೆ ಉತ್ತಮವಾಗಿರುತ್ತದೆ ಏನೋ ಮಾಡಣ ಏನೋ ಮಾಡಣ ಏನು ಮಾಡುವುದು ಸಾಲಗಾರರಾಗುತ್ತೇವೆ ಆ ಪ್ರಕಾರವಾಗಿ ಆಗುವುದು ಬೇಡ ಎಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಇಂತ ಶುಭಕೃತ್ರಾವ ಸಂವತ್ಸರದ ಆರಂಭದಿಂದಲೇ ವಿಶೇಷವಾದಂತ ಈ ಒಂದು ಪಂಚಾಂಗ ಪಠನೆಯನ್ನು ಹೇಳುತ್ತಾ ಇದೆ ಎಲ್ಲರೂ ಕೂಡ ಚಿತ್ತ ಶುದ್ಧಿಯಿಂದ ಕೇಳಿ ಎಲ್ಲರೂ ಕೂಡ ಚಾಚೂ ತಪ್ಪದಂತೆ ಪರಿಪಾಲಿಸಿದರೆ ಉತ್ತಮವಾಗಿ ಇರುತ್ತದೆ ಇನ್ನು ತುಲಾ ರಾಶಿ 2 ರೂಪಾಯಿ ಆದಾಯವಿದ್ದರೆ 14 ರೂಪಾಯಿಗಳು ಖರ್ಚುಗಳು ಇರುತ್ತವೆ ಇನ್ನು ವೃಶ್ಚಿಕ ರಾಶಿಯವರಿಗೆ 8 ರೂಪಾಯಿ ಆದಾಯವಿದ್ದರೆ 5 ರೂಪಾಯಿ ಖರ್ಚಿರುತ್ತದೆ ನೋಡಿ ಎಷ್ಟು ಮಿತವಾಗಿ ಇರುತ್ತಾರೆ ಇನ್ನು ಧನು ರಾಶಿಯವರಿಗೆ 5 ರೂಪಾಯಿ ಆದಾಯವಿದ್ದರೆ 11 ರೂಪಾಯಿ ಖರ್ಚುಗಳು ಇರುತ್ತವೆ ಇನ್ನು ಮಕರ ರಾಶಿಯವರಿಗೆ 14 ರೂಪಾಯಿಗಳು ಆದಾಯವಿದ್ದರೆ 11 ರೂಪಾಯಿಗಳನ್ನು ಮಾತ್ರ ಖರ್ಚು ಮಾಡುತ್ತಾರೆ ಅಂದ್ರೆ ಉಳಿತಾಯ ಮಾಡುತ್ತಾರೆ ಅದೇ ಪ್ರಕಾರವಾಗಿ ಕುಂಭ ರಾಶಿಯವರಿಗೆ ಕೂಡ 14 ರೂಪಾಯಿಗಳು ಆದಾಯವಿದ್ದರೆ 11 ರೂಪಾಯಿಗಳನ್ನು ಮಾತ್ರ ಖರ್ಚು ಮಾಡುತ್ತಾರೆ 11 ರೂಪಾಯಿಗಳನ್ನು ಮಾತ್ರ ಖರ್ಚು ಮಾಡುತ್ತಾರೆ ಅಂದ್ರೆ ಇವರು ಕೂಡ ಉಳಿತಾಯವನ್ನು ಮಾಡುತ್ತಾರೆ ಇನ್ನು ಮೀನ ರಾಶಿಯವರಿಗೆ 5 ರೂಪಾಯಿ ಆದಾಯವಿದ್ದರೆ 11 ರೂಪಾಯಿಗಳು ಖರ್ಚುಗಳು ಏನು ಮಾಡಬೇಕಾಗುತ್ತದೆ ಸಾಲ ಮಾಡಬೇಕಾಗುತ್ತದೆ ಹೀಗಾಗಿ ಆದಷ್ಟು ಮಿತವಾಗಿ ಇರುವಂತ ಪ್ರಯತ್ನಕ್ಕೆ ಎಲ್ಲರೂ ಪಾತ್ರರಾಗಿ ಎಂದು ವಿಶೇಷವಾಗಿ ಹೇಳುತ್ತಾ ಪ್ರಿಯ ವೀಕ್ಷಕ ಬಂಧುಗಳೇ ಇದೇ ವರ್ಷದಲ್ಲಿ ಎರಡು ಗ್ರಹಣಗಳು ಸಂಭವಿಸುತ್ತವೆ ಎರಡು ಗ್ರಹಣಗಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಕಾರಣ ಅಂತ ದಿನದಂದು ಬಣ್ಣಿಸಿ ಬಿಂಬಿಸಿ ಇಲ್ಲಸಲ್ಲದಂತಹ ಮಾತುಗಳನ್ನು ಹೇಳುವಂತ ಮಹಾನುಭಾವರು ಅನೇಕರು ಇದ್ದಾರೆ ಅವರ ಬಗ್ಗೆ ನಾವು ಕೆಟ್ಟದಾಗಿ ಮಾತನಾಡುವುದು ಬೇಡ ಕಾರಣ ಇಂದು ಮಹತ್ತರವಾದಂತಹ ನೂತನ ಸಂವತ್ಸರ ಇಂತಹ ನೂತನ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ಒಳತಿಯಾಗಲಿ ಅಂತಹ ಏನಾದರೂ ಇಲ್ಲಸಲ್ಲದಂತಹ ಮಾತುಗಳನ್ನು ಹೇಳುವಂತಹ ಉದ್ದೇಶವಿದ್ದರೆ ಆದಷ್ಟು ಭಗವಂತ ಅವರನ್ನು ಆ ಮಾರ್ಗದಿಂದ ತೊರೆದು ಉತ್ತಮವಾದಂತ ಮಾರ್ಗಕ್ಕೆ ಬರುವಂತೆ ಪ್ರೇರಣೆಯನ್ನು ಮಾಡಲಿ ಎನ್ನುವಂತ ಆಶಾಭಾವನೆ ಕೂಡ ನಾವು ಭಗವಂತನಲ್ಲಿ ಪ್ರಾರ್ಥಿಸೋಣ ಕಾರಣ ಏನೆಂದರೆ ಗ್ರಹಣಗಳು ಎರಡು ಸಂಭವಿಸುತ್ತವೆ ಒಂದು 25/10/2022 ರಂದು ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸುತ್ತದೆ ಕೇತುಗ್ರಸ್ತ ಎಂದೊಡನೆ ದೊಡ್ಡದಾದಂತಹ ಹಾನಿಯು ಏನೂ ಆಗುವುದಿಲ್ಲ ಕೇತುವಿಗೆ ರಾಹುವಿಗೆ ಅಜಗಜಾಂತರ ವ್ಯತ್ಯಾಸವಿದೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅಜಗಜಾಂತರ ವ್ಯತ್ಯಾಸವಿದೆ ಹೀಗಾಗಿ ಸುಖಾಸುಮ್ಮನೆ ಇಲ್ಲಸಲ್ಲದಂತಹ ಕಗ್ರಾಸ ಸೂರ್ಯಗ್ರಹಣ ಅದು ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಎನ್ನುವಂತಹ ಮಾತನ್ನು ಹೇಳುತ್ತಾರೆ ಆದರೆ ಯಾರು ಗ್ರಸ್ತ ಅಲ್ಲಿ ಆಗಿರುವುದು ಕೇತುಗ್ರಸ್ತ ಕೇತುಗ್ರಸ್ತ ಆದ ಕಾರಣ ಹೆಚ್ಚಿಗೆ ಅನಾಹುತಗಳು ಸಂಭವಿಸುವುದಿಲ್ಲ ಇದನ್ನು ಪ್ರಪ್ರಥಮವಾಗಿ ತಲೆಯಲ್ಲಿ ತೋರಿಸಿಕೊಳ್ಳಿ ನಂತರ 8/11/2022 ರಂದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತದೆ ರಾಹುಗ್ರಸ್ತ ಎಂದೊಡನೆ ಅದಕ್ಕೆ ಅನಾಹುತಗಳು ಸಂಭವಿಸಬಹುದು ಅನಾಹುತಗಳು ಸಂಭವಿಸಬಹುದು ಆಗುತ್ತವೆ ಅಂತಹ ಸಂದರ್ಭದಲ್ಲಿ ಜಪತಪಾದಿಗಳನ್ನು ಹೋಮಾದಿಗಳನ್ನು ತಿಲಸರ್ಪಣಾದಿಗಳನ್ನು ಪಿತೃಗಳಿಗೆ ವಿಶೇಷವಾಗಿ ಕೊಟ್ಟಿದ್ದೆ ಆದರೆ ಇಂತಹ ರಾಹುಗ್ರಸ್ತ ಚಂದ್ರಗಳು ಇನ್ನೂ 16 ಬಂದರೆ ಕೂಡ ಮತ್ತೇನು ಮಾಡಲಾರವು ಹೀಗಾಗಿ ರಾಹುವಿಗೆ ಕೇತುವಿಗೆ ವಿಶೇಷವಾದಂತಹ ಅಂತರವಿದೆ ಎಲ್ಲರೂ ಕೂಡ ರಾಹು ಕೇತುಗಳು ಎಂದರೆ ದುಷ್ಟ ಗ್ರಹಗಳು ಎಂದು ಹೇಳುತ್ತಾರೆ ಆ ಪ್ರಕಾರವಾದಂತಹ ಭಾವನೆ ಯಾರ ತಲೆಯಲ್ಲಿ ಇದೆಯೋ ಅದನ್ನು ಪ್ರಪ್ರಥಮವಾಗಿ ತೆಗೆದುಹಾಕಿ ಕೇತು ಎಂದೊಡನೆ ಮುತ್ತಾತನಿಗೆ ಹೋಲಿಸಿದ್ದಾರೆ ಅಲ್ಲ ಕಣ್ರಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಮುತ್ತಾತನಿಗೆ ಹೋಲಿಸಿದ್ದಾರೆ ಎಂದರೆ ಮುತ್ತಾತ ನಮಗೆ ಕೆಡದನ್ನು ಬಯಸಲು ಸಾಧ್ಯವೇ ಸಾಧ್ಯವೇ ಇಲ್ಲ ಈ ರಾಹು ಎನ್ನುವಂತವನು ಇವನು ದೈತ್ಯ ಗ್ರಹ ಇವನು ದೈತ್ಯನಾಗಿದ್ದಾನೆ ಕಾರಣ ಈ ಒಂದು ಕ್ಷೀರ ಸಮುದ್ರವನ್ನು ಮಂಥನ ಮಾಡುವಂತಹ ಸಂದರ್ಭದಲ್ಲಿ ಏನಾಯಿತು ಸುರರ ಗುಂಪಿನಲ್ಲಿ
ಸುರರ ಗುಂಪಿನಲ್ಲಿ ಈ ದೈತ್ಯರಾದಂತಹ ರಾಹು ಬಂದು ಕುಳಿತಿದ್ದ ಆಗ ಮೋಹಿನಿ ರೂಪಧಾರಣೆಯಾದಂತಹ ಆ ವಿಷ್ಣುವು ಪಾನವನ್ನು ಮಾಡಿಸುತ್ತಿರುವ ಅಮೃತವನ್ನು ಪಾನ ಮಾಡಿಸುತ್ತಿರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಸೂರ್ಯಚಂದ್ರರು ಹೇಳಿದರು ಏನೆಂದು ಅವನು ದೈತ್ಯನಿದ್ದಾನೆ ಸುರರ ವೇಷವನ್ನು ಧರಿಸಿ ಬಂದಿದ್ದಾನೆ ಎಂದು ಹೇಳಿದೊಡನೆ ಅವನ ಬಾಯಲ್ಲಿ ಪಾನವನ್ನು ಮಾಡಿಸಿದ್ದರು ಅದೇ ಸ್ಪೂನ್ನಿಂದ ಅವನ ಕುತ್ತಿಗೆಯನ್ನು ಕತ್ತರಿಸಿದರು ಕತ್ತರಿಸಿದ ಮೇಲೆ ಇನ್ನ ಪಾನ ಮಾಡಿಸಿದ್ದಾರೆ ಅಮೃತವನ್ನು ಅವನು ಬದುಕಲೇಬೇಕಾಗಿದೆ ಹೀಗಾಗಿ ಏನು ಮಾಡಬೇಕಾಯಿತು ಪಕ್ಕದಲ್ಲಿ ಏನೂ ಅರಿಯದೆ ಹೋಗುತ್ತಿರುವಂತ ಹಾವನಿಗೆ ಹಾವಿಗೆ ಆ ಅಮೃತವನ್ನು ಪಾನ ಮಾಡಿಸಿ ಅದರ ಶಿರಚ್ಛೇದನವನ್ನು ಮಾಡಿ ಇವನಿಗೆ ಅಳವಡಿಸಿದರು ಇವರ ಶಿರವನ್ನು ಆ ಹಾವಿಗೆ ಅಳವಡಿಸಿದರು ಏನೂ ಅರಿಯದಂತ ಹಾವು ಕೆಡುಗನ್ನು ಮಾಡುತ್ತದೆ ಎಂದರೆ ಇದನ್ನು ನಂಬಲು ಸಾಧ್ಯವೇ ಅರ್ಥವನ್ನು ಮಾಡಿಕೊಳ್ಳಿ ಕಾರಣ ಕಳ್ಳನನ್ನು ಕಳ್ಳ ಎಂದರೆ ಅದಕ್ಕೆ ಅರ್ಥಗರ್ಭಿತವಾಗಿರುತ್ತದೆ ಏನು ಅರಿಯದಂತಹ ವ್ಯಕ್ತಿಯನ್ನು ಕಳ್ಳ ಎಂದು ಭಾವಿಸುತ್ತೇವೆ ಎಂದರೆ ಅದಕ್ಕೆ ಅರ್ಥನೇ ಇಲ್ಲ ಹೀಗಾಗಿ ರಾಹು ಕೇತುಗಳು ವಿಶೇಷವಾಗಿ ಅದರ ಅಂತರ ಕೂಡ ಯಾವ ಪ್ರಕಾರವಾಗಿರುತ್ತದೆ ಏಳು ರಾಶಿಗಳ ಮಧ್ಯದಲ್ಲಿ ಅವು ಎಂದಿಗೂ ಎಲ್ಲ ಗ್ರಹಗಳು ಕೂಡ ಒಟ್ಟಿಗೆ ಸೇರುತ್ತವೆ ಆದರೆ ರಾಹು ಕೇತುಗಳು ಮಾತ್ರ ಎಂದಿಗೂ ಕೂಡ ಒಟ್ಟಿಗೆ ಸೇರಲಾರವು ಇದು ಸತ್ಯ 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 ಇದರ ಮೇಲೆ ನಿರ್ದಿಷ್ಟವಾಗಿ ಅರ್ಥವನ್ನು ಮಾಡಿಕೊಳ್ಳಿ ಹೀಗಾಗಿ ಇಂತಹ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುವಂತಹ ಸಂದರ್ಭದಲ್ಲಿ ಅರಿಷ್ಟಗಳು ಉಂಟಾಗಬಹುದು ಹೀಗಾಗಿ ಆದಷ್ಟು ಜಪತಪಾದಿಗಳನ್ನು ಮಾಡುತ್ತಾ ತಿಲತರ್ಪಣಾದಿಗಳನ್ನು ಪಿತೃದೇವತೆಗಳಿಗೆ ಕೊಡುತ್ತಾ ಇದ್ದರೆ ವಿಶೇಷವಾದಂತಹ ಪುಣ್ಯ ಕ್ಷೇತ್ರಗಳಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಆಚರಣೆಯನ್ನು ಮಾಡಿದರೆ ಉತ್ತಮವಾಗಿ ನಮ್ಮ ಕೈಯಾರ ನಾವೇ ಪರಿವರ್ತನೆ ಮಾಡಿಕೊಳ್ಳಬಹುದು ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈಗ ಇಂದಿನ ದಿನದ ಈ ಒಂದು ನಿತ್ಯ ಪಂಚಾಂಗ ಪಠನೆಯನ್ನು ಹೇಳುವ ಮುನ್ನ ಗುರುಗಳಿಗೆ ಅಪ್ಪಣೆಯನ್ನು ಪಡೆಯೋಣ ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ ಶ್ರೀ ಶುಭಕೃತ್ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತುವು ಚೈತ್ರ ಮಾಸ ಶುಕ್ಲಪಕ್ಷ ಶನಿವಾರ ಪಾಡ್ಯಮೀ ತಿಥಿ ರೇವತಿ ನಕ್ಷತ್ರ ಸ್ವಲ್ಪ ಸಮಯ ತನಕ ಇರುತ್ತದೆ ನಂತರ ಅಶ್ವಿನಿ ನಕ್ಷತ್ರವನ್ನು ಆರಂಭವಾಗುತ್ತದೆ ಐಂದ್ರನಾಮ ಯೋಗ ಭವನಾಮಕರಣ ಈ ಶುಭ ವರ್ಷವು ಎಲ್ಲರಿಗೂ ಕೂಡ ಶುಭವನ್ನೇ ಉಂಟು ಮಾಡಲಿ ಎಲ್ಲರಿಗೂ ಉತ್ತಮವಾದಂತಹ ದಿನಗಳಾಗೆ ಪರಿವರ್ತನೆ ಆಗಲಿ ಎಲ್ಲರೂ ಕೂಡ ಆನಂದದಿಂದ ಆರೋಗ್ಯದಿಂದ ಸಕಲ ಸಂಪತ್ತುಗಳಿಂದ ವೈಭವದಿಂದ ಇರುವಂತಹ ವರ್ಷವ ಆಗಲಿ ಎಂದು ಹರಿವಾಯು ಗುರುಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಪ್ರತಿಯೊಬ್ಬರಿಗೂ ಕೂಡ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ಎಂದು ಮತ್ತೊಮ್ಮೆ ಮೊದಲೊಮ್ಮೆ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಏನೆಂದರೆ ಸರ್ವೇ ಜನಾಃ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್ ನಮಸ್ಕಾರಗಳು.